ಆ ಯೇಸುಬಾಲರು ನಿಮ್ಮ ಪರಿಪಾಲಕರು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವಂಥ ದೇವರಾಗಿ ಹೇರಳವಾದ ಆಶೀರ್ವಾದಗಳನ್ನು ನೀಡಲೆಂದು ನಾವು ಪ್ರಾರ್ಥಿಸುತ್ತಿದ್ದೇವೆ. ನಿಮಗೂ ನಿಮ್ಮ ಕುಟುಂಬಗಳಿಗೂ ಶಾಂತಿ, ಸಮಾಧಾನ, ಐಕ್ಯತೆ ಹಾಗೂ ಕ್ರೈಸ್ತ ವಿಶ್ವಾಸದ ಬಲವನ್ನು ಆ ಸ್ವಾಮಿ ಕರುಣಿಸಲಿ ಅಂಥೇಳಿ ನಮ್ಮ ಪ್ರಾರ್ಥನೆ. ಯೇಸುಬಾಲರ ಹಬ್ಬದ ಪ್ರಯುಕ್ತ ನಾವು ಈಗ ತಾನೇ ಕೇಳಿದ ಶುಭ ಸಂದೇಶ, ಈ ಮೂರು ರಾಯರ ಭೇಟಿ ಹಾಗೂ ಅವರು ಯೇಸುಕ್ರಿಸ್ತರಿಗೆ ಕೊಟ್ಟಂತ ಕಾಣಿಕೆ. ಯೇಸುಕ್ರಿಸ್ತರು ಬೆತ್ಲೆಹೇಮಿನಲ್ಲಿ ಜನಿಸಿದರು, ದೇವಕುಮಾರನಾಗಿ ಲೋಕರಕ್ಷಕರನ್ನಾಗಿ ತಂದೆಯಾದ ದೇವರು ಅವರನ್ನು ಕಳುಹಿಸಿಕೊಟ್ಟಿರುತ್ತಾರೆ. ಈಗ ಇಂದಿನ ಶುಭ ಸಂದೇಶ ನಮಗೆ ತಿಳಿಸುವ ರೀತಿಯಲ್ಲಿ ಅಲ್ಲಿ ಬಹಳ ಮುಖ್ಯವಾದಂಥ ವಿಷಯಗಳನ್ನ ನಾವು ಗಮನಿಸಬಹುದು. ಮೊದಲನೇದಾಗಿ ಮೂರು ಜ್ಯೋತಿಷಿಗಳು ಅಂದರೆ ನಮ್ಮ ಭಾಷೆಯಲ್ಲಿ ಮೂರು ರಾಯರುಗಳು ಮೂರು ದಿಕ್ಕಿನಿಂದ ಅವರು ಒಂದೇ ಒಂದು ಗುರಿಯನ್ನಿಟ್ಟುಕೊಂಡು ಮುಂದೆ ಬರುತ್ತಾರೆ. ಮೂರು ದಿಕ್ಕಿನಿಂದ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಸ್ಥಳಗಳಿಂದ ಅವರುಗಳು ಯೇಸುವನ್ನು ಕಾಣಬೇಕು, ಯೇಸುವಿಗೆ ತಮ್ಮ ಆರಾಧನೆಯನ್ನು ಸಲ್ಲಿಸಬೇಕು, ಯೇಸುವಿಗೆ ತಮ್ಮ ಕಾಣಿಕೆಗಳನ್ನು ಸಮರ್ಪಿಸಬೇಕು ಅಂತ ಹೇಳಿ ಅವರು ಬರುತ್ತಾರೆ. ಇಲ್ಲಿ ಅವರಿಗೆ ಮಾರ್ಗದರ್ಶಿಯಾಗಿದ್ದು ಹಳೆಯ ಪವಿತ್ರ ಗ್ರಂಥಗಳು, ನಾವು ಹಳೆಯ ಒಡಂಬಡಿಕೆಯಲ್ಲಿ ಓದುವಂಥ ವಿಷಯಗಳು, ಯಹೂದ್ಯ ಸಂಪ್ರದಾಯಕ್ಕೆ ಅನುಗುಣವಾಗಿದ್ದಂಥ ಆ ಒಂದು ಗ್ರಂಥಗಳು ಅವುಗಳು ತಿಳಿಸಿತ್ತು. ಮೆಸ್ಸಿಯ ಬೆತ್ಲೆಹೇಮಿನಲ್ಲಿ ಜನಿಸುವನು, ಆ ಜನನದ ನಂತರ ಒಂದು ತಾರೆ ಕಾಣಿಸುವುದು, ಆ ತಾರೆಯೇ ಮಾರ್ಗದರ್ಶಿಯಾಗಿ ಯೇಸು ಇರುವಂಥ ಸ್ಥಳಕ್ಕೆ ಕರೆತರುವುದು, ಇದನ್ನು ನೋಡಿ ಅರ್ಥೈಸಿಕೊಳ್ಳುತ್ತಾರೆ. ಇದನ್ನು ನೋಡಿ ಆ ಜ್ಯೋತಿಷಿಗಳು ದೇವರ ಚಿಂತ ಏನು, ಪವಿತ್ರ ಗ್ರಂಥ ಏನು ತಿಳಿಸುತ್ತದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಳ್ಳುತ್ತಾರೆ, ಅದನ್ನು ಒಪ್ಪಿಕೊಳ್ಳುತ್ತಾರೆ. ಅರಿತುಕೊಳ್ಳುವುದು ಮಾತ್ರವಲ್ಲ, ಒಪ್ಪಿಕೊಳ್ಳುವುದು ಮಾತ್ರವಲ್ಲ, ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳುತ್ತಾರೆ. ಅವರು ತಮ್ಮ ಸ್ಥಳಗಳನ್ನು ಬಿಟ್ಟು ತಮ್ಮ ಪ್ರೀತಿಯ ಕಾಣಿಕೆಗಳನ್ನು ಹೊತ್ತುಕೊಂಡು ಅವರು ತಮ್ಮ ಪ್ರಯಾಣವನ್ನು ಬೆಳೆಸುತ್ತಾರೆ. ಇಲ್ಲಿ ಏನನ್ನು ನಾವು ಕಾಣ್ತೀವಿ, ಇಲ್ಲಿ ದೇವರ ಚಿತ್ತವನ್ನು ಅರಿತುಕೊಳ್ಳುವಂಥದ್ದು, ದೇವರ ಪವಿತ್ರ ಗ್ರಂಥವನ್ನು ಚೆನ್ನಾಗಿ ಗ್ರಹಿಸಿಕೊಳ್ಳುವಂಥದ್ದು, ಅದಕ್ಕೆ ಅನುಗುಣವಾಗಿ ಅವರುಗಳು ಪ್ರತಿಕ್ರಿಯಿಸುವುದು. ಇವರು ವಿಷಯವನ್ನು ತಿಳಿದು ಅಲ್ಲೇ ಕುಳಿತುಕೊಳ್ಳಿಲ್ಲ, ಅದವನ್ನು ಅರ್ಥ ಮಾಡಿಕೊಂಡು ತಮ್ಮ ಕೆಲಸದಲ್ಲೇ ಮಗ್ನರಾಗಲಿಲ್ಲ. ಅವರು ಪ್ರತಿಕ್ರಿಯಿಸುತ್ತಾರೆ, ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು, ತಮ್ಮ ಬಂಧು ಬಳಗಗಳನ್ನು ಬಿಟ್ಟು, ತಮ್ಮ ಒಂದು ಸ್ಥಳವನ್ನು ಬಿಟ್ಟು ಯೇಸುವನ್ನು ಸಂಧಿಸಲು, ಯೇಸುವಿಗೆ ಆರಾಧನೆಯನ್ನು ಮಾಡಲು ತಮ್ಮ ಒಂದು ಕಾಣಿಕೆಯನ್ನು ಹೊತ್ತುಕೊಂಡು ಬರುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೀಕ್ಷಾಸ್ನಾನವನ್ನು ಪಡೆದಿರುವಂಥವರು, ಕ್ರೈಸ್ತ ವಿಶ್ವಾಸ ಏನು ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿರುವವರು, ಪವಿತ್ರ ಗ್ರಂಥ ಬೈಬಲ್ ಏನನ್ನು ತಿಳಿಯಪಡಿಸುತ್ತದೆ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡಿರುವವರು, ಓದುತ್ತೇವೆ, ಕೇಳುತ್ತೇವೆ, ಇತರರಿಗೂ ನಾವು ತಿಳಿಯಪಡಿಸುವಂತಹ ಸಾಮರ್ಥ್ಯವನ್ನು ಕೂಡ ನಾವು ಪಡೆದಿದ್ದೇವೆ. ವಿಶ್ವಾಸವನ್ನು ಪಡೆದು ಪವಿತ್ರ ಗ್ರಂಥ ತಿಳಿಯಪಡಿಸುವುದನ್ನು ಅರಿತುಕೊಂಡು ನಾವು ನಮ್ಮದೇ ಆದಂಥ ಕೆಲಸ ಕಾರ್ಯಗಳಲ್ಲೂ ನಮ್ಮದೇ ಆದಂಥ ಲೋಕದಲ್ಲಿ ನಾವು ಬಾಳ್ಲಿಕ್ಕಾಗಲ್ಲ, ನಾವು ಪ್ರತಿಕ್ರಿಯಿಸಬೇಕು. ಆ ಶುಭ ಸಂದೇಶವನ್ನು ಓದುವುದು ಮಾತ್ರವಲ್ಲ, ಕೇಳುವುದು ಮಾತ್ರವಲ್ಲ,
ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಬೇಕು. ನಮ್ಮ ಸ್ಥಳವನ್ನು ಬಿಡಬೇಕಾಗುತ್ತೆ, ನನ್ನ ಬಂಧು ಬಳಗವನ್ನು ಬಿಡಬೇಕಾಗುತ್ತೆ, ನನ್ನ ಆಸೆ ಆಕಾಂಕ್ಷೆಗಳನ್ನು ತೊರೆಯಬೇಕಾಗುತ್ತೆ. ಯಾಕೆ? ಶುಭ ಸಂದೇಶ ತಿಳಿಸುವಂತ ಸತ್ಯ. ಕ್ರೈಸ್ತ ವಿಶ್ವಾಸ ನಮಗೆ ತಿಳಿಪಡಿಸುವಂತ ಸತ್ಯ. ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸು, ನಿನ್ನ ನೆರೆಯವರನ್ನು ಸಂಪೂರ್ಣವಾಗಿ ಪ್ರೀತಿಸು. ಇದೇ ಪವಿತ್ರ ಬೈಬಲ್ ನಮಗೆ ತಿಳಿಯಪಡಿಸುವಂತ ಸಾರಾಂಶ. ಇದೇ ನಮ್ಮ ಕ್ರೈಸ್ತ ವಿಶ್ವಾಸ ನಮಗೆ ಬೋಧಿಸುವಂತ ಸಾರಾಂಶ. ಆಲಿಸಿದರೆ ಸಾಲದು, ಓದಿದರೆ ಸಾಲದು, ಅರ್ಥೈಸಿಕೊಂಡ್ರೆ ಸಾಲದು, ಜೀವನದಲ್ಲಿ ಅಳವಡಿಸಿ ಬಾಳಬೇಕು. ಇದೇ ಸಂತ ಯೋವಾನರು ತನ್ನ ಮೊದಲನೇ ಪತ್ರಿಕೆಯಲ್ಲಿ ತಿಳಿಯಪಡಿಸುವುದು. ವಿಶ್ವಾಸದಲ್ಲಿ ಬಾಳಿದರೆ ಸಾಲದು. ವಿಶ್ವಾಸ ಇದೆ ಅಂತ ಹೇಳಿ ನಾನು ಜಪಸರ ಮಾಡಿ ಬಲಿಪೂಜೆ ಬಂದು ನನ್ನ ಪ್ರಾರ್ಥನೆಗಳನ್ನು ಮಾಡುತ್ತಾ ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತಾ ಮಾತ್ರ ಇದ್ರೆ ಸಾಲದು, ಅವುಗಳು ಬೇಕು. ಆದರೆ ನನ್ನ ಜೀವನದಲ್ಲಿ, ನನ್ನ ಮಾತಿನಲ್ಲಿ, ನನ್ನ ಕ್ರಿಯೆಗಳಲ್ಲಿ ಏನಾದರೂ ಕಿಂಚಿತ್ತು ಈ ನನ್ನ ಕ್ರೈಸ್ತ ವಿಶ್ವಾಸವನ್ನು ನಾನು ಪ್ರಕಟಿಸಬೇಕು, ತಿಳಿಯಪಡಿಸಬೇಕು, ಕಾರ್ಯರೂಪದಲ್ಲಿ ಅದನ್ನು ನಾನು ಅಳವಡಿಸಬೇಕು. ಹೇಗೆ ಮೂರು ಜ್ಞಾನಿಗಳು ತಿಳಿದರು, ಅರಿತರು, ಪ್ರತಿಕ್ರಿಯಿಸಿದರು, ಹೆಜ್ಜೆಗಳನ್ನು ಮುಂದಿಟ್ಟು ಯೇಸುವಿನ ಕಡೆ ಹೋದರು. ನಾವು ಕೂಡ ಹೆಜ್ಜೆಗಳನ್ನು ಮುಂದಿಟ್ಟು ನಮ್ಮ ವಿಶ್ವಾಸದ ಪ್ರಯಾಣದಲ್ಲಿ ಯೇಸುವನ್ನು ಗುರಿಯಾಗಿಟ್ಟುಕೊಂಡು, ಯೇಸುವೇ ನನ್ನ ಅಂತ್ಯ, ಯೇಸುವೇ ನನಗೆ ಒಮೇಗ, ಯೇಸುವೇ ನನಗೆ ಇರುವಂತ ಗುರಿ, ನನ್ನ ಉದ್ದೇಶ ಅವರ ಸಾಮ್ರಾಜ್ಯವೇ, ಅವರ ಪ್ರೀತಿ ವಿಶ್ವಾಸವೇ ಅಂತ ಹೇಳಿ ಬಾಳಕ್ಕೆ ನಾವು ಮೊದಲು ಹೆಜ್ಜೆಗಳಿಡಬೇಕು. ಉತ್ತಮ ಕ್ರೈಸ್ತರು ಅಂತ ಹೇಳಿ ಹೆಸರನ್ನು ಪಡೆದರೆ ಸಾಲದು. ಉತ್ತಮ ಕ್ರೈಸ್ತ ವಿಶ್ವಾಸ ನನ್ನ ಕೈಗಳಲ್ಲೂ, ನನ್ನ ನಡೆಗಳಲ್ಲೂ, ನನ್ನ ಮಾತಿನಲ್ಲೂ ಅದು ಹೊರಬರಬೇಕು. ಒಂದಿಷ್ಟು ಪ್ರಾಮಾಣಿಕತೆ ಅಂತ ಹೇಳುವಾಗ ನನ್ನ ಜೀವನದಲ್ಲಿ ಅದು ಎದ್ದು ತೋರಬೇಕು. ಒಂದಿಷ್ಟು ವಿಶ್ವಾಸ ಭಕ್ತಿ ಅಂತ ಹೇಳುವಾಗ ಅದು ನನ್ನ ಒಂದು ಕ್ರಿಯೆಗಳಲ್ಲಿ ಕಾಣಬೇಕು. ಒಂದಿಷ್ಟು ದಯೆ, ಒಂದಿಷ್ಟು ಕನಿಕರ, ಒಂದಿಷ್ಟು ಕ್ಷಮೆ ಅಂತ ಹೇಳುವುದು ನನ್ನ ಬಾಯಿಂದ ಮಾತ್ರವಲ್ಲ, ನನ್ನ ಕ್ರಿಯೆಗಳಲ್ಲಿ ಎದ್ದು ಕಾಣಬೇಕು. ಪ್ರಿಯ ಸಹೋದರ ಸಹೋದರರೇ, ಇದಕ್ಕೆ ವಿಶಾಲವಾದ ಹೃದಯವಿರಬೇಕು. ಆ ಹೃದಯದಲ್ಲಿ ಯೇಸು ವಾಸಿಸಬೇಕು, ಆ ಹೃದಯದಲ್ಲಿ ಕ್ರೈಸ್ತ ವಿಶ್ವಾಸ ಬೆಳೆಯಬೇಕು. ಆಗ ನೋಡಿ, ಇಂಥ ಹಬ್ಬಗಳನ್ನು ಆಚರಿಸುವುದಕ್ಕೆ ಅರ್ಥ. ಆಗ ನೋಡಿ, ನಾವು ಕ್ರೈಸ್ತರು ಅಂತ ಹೇಳಿಕೊಳ್ಳಿಕ್ಕೆ ಒಂದು ಅರ್ಥ. ಆಗ ನೋಡಿ, ನಾವು ಕಥೋಲಿಕ ಧರ್ಮಸಭೆಯ ಸದಸ್ಯರು, ದೀಕ್ಷೆಯನ್ನು ಪಡೆದವರು, ದೇವರ ಮಕ್ಕಳು, ಯೇಸುವಿನ ಅನುಯಾಯಿಗಳು ಅಂತ ಹೇಳಲಿಕ್ಕೆ ಎಲ್ಲೋ ಒಂದು ಕಡೆ ಅರ್ಥವಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಜ ಜೀವನದಲ್ಲಿ ಯೇಸು ನಮಗೆ ಹೇಳುವಂಥದ್ದಿದೆ, ದೇವರನ್ನು ಪ್ರೀತಿಸು, ಪರರನ್ನು ಪ್ರೀತಿಸು. ಪರರನ್ನು ಪ್ರೀತಿಸಬೇಕು, ನೆರೆಯವರನ್ನು ಪ್ರೀತಿಸಬೇಕು. ಐಕ್ಯತೆ ಈ ನೆರೆಯವರನ್ನು ಪ್ರೀತಿಸ್ತೇನೆ ಎಂಬುದಕ್ಕೆ ಒಂದು ಸಂಕೇತ. ಕ್ಷಮೆ ಎಂಬುದು ಪರರನ್ನು ಪ್ರೀತಿಸ್ತೀರಿ ಎಂಬುದಕ್ಕೆ ಸಂಕೇತ. ಒಂದಿಷ್ಟು ಧರ್ಮ, ಒಂದಿಷ್ಟು ದಯೆ, ಒಂದಿಷ್ಟು ಕನಿಕರ ಮಮತೆ, ಒಂದಿಷ್ಟು ಹಂಚಿಕೊಂಡು ಬಾಳುವಂಥದ್ದು. ನನ್ನಂಗೆ ಇತರರು, ನನ್ನಂಗೆ ಇತರರಿಗೂ ಕಷ್ಟವಿದೆ, ಬಹುಶಃ ನನಗಿಂತ ಕಷ್ಟಕರವಾದ ಸನ್ನಿವೇಶದಲ್ಲಿದ್ದಾರೆ, ನನಗಿಂತ ದೊಡ್ಡ ಸಮಸ್ಯೆಗಳಲ್ಲಿದ್ದಾರೆ, ನನಗಿಂತ ಹೆಚ್ಚು ಅಗತ್ಯಗಳು ಈತನಿಗೆ ಈಕೆಗೆ ಎಂಬ ಮನವರಿಕೆ ನಮಗೆ ಬರಬೇಕು. ಅದು ಬರಬೇಕಾದ್ರೆ ನಮ್ಮ ಹೃದಯದಲ್ಲಿ ಆ ಒಂದು ಉದಾರತೆ ಇರಬೇಕು, ಕ್ರೈಸ್ತ ವಿಶ್ವಾಸ ಇರಬೇಕು, ಯೇಸು ಕ್ರಿಸ್ತು ವಾಸ ಮಾಡಬೇಕು. ನಮ್ಮ ಹೃದಯ ಒಣಗಿರಬಾರದು, ಒದ್ದೆಯಾಗಿರಬೇಕು. ಆ ಪ್ರೀತಿ ಮಮತೆ ಅಂತಿದೆಲ್ಲ ಅದು ಒದ್ದೆಯಾಗಿರಬೇಕು, ಒಣಗಿ ಹೋಗಕೂಡದು ನಮ್ಮ ಹೃದಯ, ನಮ್ಮ ಮನಸ್ಸು. ದೇವರು ಎಷ್ಟು ದಯಾವಂತನು, ದೇವರು ಎಷ್ಟು ಕರುಣಾಪೂರಿತನು, ನಾವು ಎಷ್ಟು ತಪ್ಪುಗಳು ಮಾಡಿದರು, ಎಷ್ಟು ಅವರಿಗೆ ವಿರುದ್ಧವಾಗಿ ಹೋಗಿದ್ದರು, ಎಷ್ಟೇ ಪಾಪಗಳು
ಕೇಳಿಕೊಂಡರೂ ನಮ್ಮನ್ನು ಪ್ರೀತಿಸುವಂತ ದೇವರಾಗಿ ಇದ್ದಾರೆ, ನಮಗೆ ದಯ ಕರುಣೆಯನ್ನು ತೋರುವಂತ ದೇವರಾಗಿ ಇದ್ದಾರೆ. ನಾವು ಆ ದೇವರನ್ನು ಮರೆತರೂ ಅವರು ನಮ್ಮನ್ನು ಮರೆಯುತ್ತಿಲ್ಲ. ಹೀಗಿರುವಾಗ ಅವರ ಅನುಯಾಯಿಗಳಾಗಿ ಅವರ ಹೆಸರಿನಲ್ಲಿ ನಾವು ಜೀವಿಸುವಾಗ, ಕ್ರೈಸ್ತ ವಿಶ್ವಾಸಭರಿತ ಜೀವನ ಜೀವಿಸುವಾಗ, ಇಂತಹ ಹಬ್ಬ ಹರಿದಿನಗಳನ್ನು ನಾವು ಆಚರಿಸುವಾಗ ವಿಶ್ವಾಸ ನಮ್ಮ ಹೃದಯದಲ್ಲಿರಬೇಕು. ಅದು ಪ್ರತಿಕ್ರಿಯಿಸುವಂತ, ಸಕ್ರಿಯವಾಗಿ ಪ್ರತಿಕ್ರಿಯಿಸುವಂತ ಒಂದು ಕಾರ್ಯಕ್ಕೆ ನಮ್ಮನ್ನು ಕೊಂಡೊಯ್ಯಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕ್ರೈಸ್ತರು ಅಂತ ಹೇಳುವುದು ಬೇರೆ ನಾಮಕ್ಕೆ ಮಾತ್ರವಲ್ಲ, ಹೆಸರಿಗೆ ಮಾತ್ರವಲ್ಲ, ಕಾರ್ಯಸಿದ್ಧಿ ನಮ್ಮ ನಿತ್ಯ ಜೀವನದಲ್ಲಿ ಆಗಬೇಕು. ಈ ಮೂರು ಜ್ಞಾನಿಗಳು ಆ ಯೇಸುವನ್ನು ಕಾಣಬೇಕು ಅಂತೇಳಿ ಆಸೆಪಟ್ಟು ಆ ಒಂದು ನಕ್ಷತ್ರವನ್ನೇ ಗುರಿಯಾಗಿಟ್ಟುಕೊಂಡು ಹೋಗುವಾಗ ಅವರಿಗೂ ಕಷ್ಟ ಬಂತು, ಅವರಿಗೂ ತೊಂದರೆಗಳು ಬಂತು. ಅವರು ಬೆತ್ಲೇಮಿನಲ್ಲಿದ್ದಂಥ ಯೇಸು ಕಂದನ್ನು ನೋಡಬೇಕು ಅಂತ ಆಸೆ ಪಟ್ಟರು. ಅವ್ರು ಹೋಗಿದ್ದಲ್ಲಿ ಹೆರೋದನ ಕೊಂಡಿಗೆ ದಾರಿ ತಪ್ಪಿಡ್ತಾರೆ, ದಾರಿ ಬದಲಾಗ್ಬಿಡ್ತದೆ. ಹೋಗಿ ಸೇರಿದ್ದು ಹೆರೋದನ ಒಂದು ಸ್ಥಳಕ್ಕೆ, ಅಲ್ಲಿ ನಡೆದದ್ದೇನು ವಿಷಯ ತಿಳಿದ ತಕ್ಷಣ ಶುಭ ಸಂದೇಶ ಹೇಳುತ್ತೆ. ಅವನಿಗೆ ಬಂದಂತ ಕೋಪ, ಆ ಉದ್ರೇಕ ಇಡೀ ಜೆರುಸಲೇಮನ್ನೇ ನಡಗಿಸಿತಂತೆ, ತಲಮಳಗೊಳಿಸಿತು. ಸತ್ಯವನ್ನು ಒಪ್ಪಿಕೊಳ್ಳಿಕ್ಕಾಗಲಿಲ್ಲ. ಇನ್ನೊಬ್ಬ ಅರಸನೇ ಬೆತ್ಲೇಮಿನಲ್ಲಿ, ಇನ್ನೊಬ್ಬ ಅರಸನು ಹುಟ್ಟಿದಾನೆಯೇ, ನಾನೇನಾಗದು, ನನಗೇನಾಗುತ್ತೆ, ನನ್ನ ಅಧಿಕಾರ, ನನ್ನ ಸ್ಥಾನಮಾನ. ಬಾರಿ ಕುತಂತ್ರದಿಂದ, ಬಾರಿ ಕುತಂತ್ರದಿಂದ ನೀವು ಹೋಗ್ಬಿಟ್ಟು ಬನ್ನಿ, ನಾನು ಆಮೇಲೆ ಹೋಗಿ ನನ್ನ ಕಾಣಿಕೆ ಕೊಡ್ತೀನಿ. ಕಷ್ಟಕ್ಕೆ ಸಿಕ್ಕಾಕಬೇಕು. ಯೇಸುವನ್ನು ಗುರಿಯಾಗಿಟ್ಟುಕೊಂಡು ಅವರನ್ನು ನೋಡಲು ಹೋಗುವಾಗ ದಾರಿ ತಪ್ಪಿತು. ಆದರೆ ಮರಳಿ ಸರಿಯಾದ ದಾರಿಗೆ ಅವರು ಬರಲು ಅನುವಾಯಿತು. ದೇವರು ಕೈ ಬಿಡಲಿಲ್ಲ, ದೇವರು ಕೈ ಬಿಡಲಿಲ್ಲ. ದೇವರು ಕನಸಿನಲ್ಲಿ ಕಾಣಿಸಿಕೊಂಡು ದೂತರ ಮೂಲಕ ನೀವು ಈ ದಾರಿಗೆ ಹೋಗಬೇಡಿ, ಆ ದಾರಿ ಹೋಗಿ ಅಂತೇಳಿ ಅವರಿಗೆ ಬೇಕಾದ ಸಹಾಯ ನೆರವನ್ನು ನೀಡುತ್ತಾರೆ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಎಷ್ಟೇ ಪ್ರಯತ್ನ ಮಾಡಿ, ಎಷ್ಟೇ ಒಳ್ಳೆಯ ಮನಸ್ಸಿನಿಂದ ದೇವರ ಮಗನಾಗಿರ್ಬೇಕು, ಮಗಳಾಗಿರ್ಬೇಕು, ಒಳ್ಳೆಯದೇ ಮಾಡಬೇಕು, ಒಂದಿಷ್ಟು ಧರ್ಮ, ಒಂದಿಷ್ಟು ದಾನ, ಒಂದಿಷ್ಟು ಪ್ರೀತಿ, ಕ್ಷಮೆ, ವಿಶ್ವಾಸ ಅಂತೇಳಿ ಬಾಳ್ಬೇಕು ಅಂತ ಆಸೆ ಪಟ್ಟರು ಕೂಡ ಕೆಲವು ಸಮಯಗಳಲ್ಲಿ ಶೋಧನೆ, ಕೆಲವು ಸಮಯಗಳಲ್ಲಿ ಸೋಲು, ಕೆಲವು ಸಮಯಗಳಲ್ಲಿ ದಾರಿ ತಪ್ಪುವಂತ ಒಂದು ಪರಿಸ್ಥಿತಿ, ಕೆಲವು ಸಂದರ್ಭಗಳಲ್ಲಿ ನಮಗೇ ಗೊತ್ತಿಲ್ಲದೆ ನಾವು ಯಾವುದೋ ಒಂದು ದಾರಿ ಹಿಡ್ಕೊಂಡು ಹೋಗುವಂತ ಸನ್ನಿವೇಶ. ಆದರೆ ದೇವರಲ್ಲಿ ವಿಶ್ವಾಸ ನಂಬಿಕೆ ಇರಿಸಿದರೆ, ದೇವರಲ್ಲಿ ಸಂಪೂರ್ಣವಾದ ಭರವಸೆ ಇಟ್ಟರೆ ಅವರು ಕೈ ಬಿಡುವುದಿಲ್ಲ, ಅವರು ಕೈ ಬಿಡುವುದಿಲ್ಲ. ನಮ್ಮ ವಿಶ್ವಾಸ ನಂಬಿಕೆ ನಮ್ಮನ್ನು ಕಾಪಾಡುತ್ತದೆ, ಅವರು ಕೈ ಬಿಡುವುದಿಲ್ಲ. ನಮಗೆ ಬೇಕಾದಂಥ ಆಶೀರ್ವಾದವನ್ನು ಸರಿಯಾದ ಸಮಯಕ್ಕೆ, ಸರಿಯಾದ ಸನ್ನಿವೇಶಕ್ಕೆ ಅನುಗ್ರಹಿಸಿಯೇ ಅನುಗ್ರಹಿಸುತ್ತಾರೆ. ಇವತ್ತು ನಾವೆಲ್ಲರೂ ನಮ್ಮದೇ ಆದಂಥ ಸಮಸ್ಯೆಗಳಲ್ಲಿ ತೊಳ್ಳುತ್ತಿದ್ದೇವೆ, ನಮ್ಮದೇ ಆದಂಥ ಕಷ್ಟಗಳಲ್ಲಿ ಬಹುಶಃ ನಾವು ಇರಬಹುದು. ದೇವರಿಗೆ ಗೊತ್ತು ಯಾವಾಗ ಏನು ಎಷ್ಟರ ಮಟ್ಟಿಗೆ ಸಹಾಯ ಮಾಡಬೇಕು ಅಂತ. ನಮ್ಮ ವಿಶ್ವಾಸ ನಂಬಿಕೆ ಹೆಚ್ಚು ಇದ್ದರೆ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಯೇಸು ಬಾಲರ ವಿಷಯದಲ್ಲಿ ವಿಶ್ವಾಸವಿರಿಸಿ ಬಾಳಿದಾಗ ಇದು ನಮ್ಮ ನಂಬಿಕೆ, ಅವರು ನಮ್ಮನ್ನು ಕೈ ಬಿಡುವುದಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಇಗೋ ಈ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ನಾವುಗಳು ಆ ಸ್ವಾಮಿಯಲ್ಲಿ ಸಂಪೂರ್ಣ ನಂಬಿಕೆ ವಿಶ್ವಾಸವಿರಿಸಿ ನಾವು ಧರ್ಮಸಭೆ ಕಲಿಸುವಂಥ ಸತ್ಯಗಳನ್ನು, ಪವಿತ್ರ ಗ್ರಂಥ ಬೈಬಲ್ ಕಲಿಸುವಂಥ ಸತ್ಯಗಳನ್ನು ಓದಿ ತಿಳಿದುಕೊಳ್ಳುವುದು ಮಾತ್ರವಲ್ಲ, ಅರಿತುಕೊಳ್ಳುವುದು
ಮಾತ್ರವಲ್ಲ, ಕಾರ್ಯರೂಪದಲ್ಲಿ ಅದನ್ನು ಎತ್ತಿ ತೋರಿಸುವಂಥ ಸಕ್ರಿಯೆಗಳನ್ನು ಮಾಡಲಿಕ್ಕೆ ಒಳ್ಳೆಯ ಮನಸ್ಸನ್ನು ದೇವರು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥಿಸೋಣ. ಅಷ್ಟು ಮಾತ್ರವಲ್ಲ, ಜೀವನದಲ್ಲಿ ಕಷ್ಟ ತೊಂದರೆ ಅಂತ ಬಂದಾಗ ದೇವರಲ್ಲಿ ನಂಬಿಕೆ ಇಟ್ಟು ಅವರ ಶಕ್ತಿಯಿಂದ ನಿಭಾಯಿಸುವಂಥ ಆ ಒಂದು ಅನುಗ್ರಹಕ್ಕಾಗಿ ಪ್ರಾರ್ಥಿಸೋಣ. ದೇವರಲ್ಲಿ ಯೇಸುಬಾಲರಲ್ಲಿ ನಾವು ಭರವಸೆ ಇಟ್ಟು ಬಾಳೋಣ. ನಮ್ಮ ಕುಟುಂಬಗಳ ಅಗತ್ಯಗಳಿಗಾಗಿ, ಈ ಧರ್ಮ ಕೇಂದ್ರದ ಒಳಿತಿಗಾಗಿ, ಇಲ್ಲಿ ಸೇವೆ ಮಾಡುತ್ತಿರುವಂಥ ಗುರುಗಳು ಕನ್ಯಾಸ್ತ್ರೀಯರವರ ಅವರ ವಿಶೇಷ ಅನುಗ್ರಹಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನೂ ಕೈಬಿಡದೆ ಕಾಪಾಡಲಿ. ನಮ್ಮನ್ನು ಕತ್ತಲೆಯಲ್ಲಿ, ನಮಗೆ ಕಷ್ಟದಲ್ಲಿ, ನಮಗೆ ನೋವಿನಲ್ಲಿ, ನಮಗೆ ಅನಾರೋಗ್ಯದಲ್ಲಿ, ನಮಗೆ ವೇದನೆ ಅಂತ ಹೇಳುವಾಗ, ನಮಗೆಷ್ಟು ಸೋಲು ಅಂತ ಹೇಳುವಾಗ ದೇವರು ಬಲವಾಗಿರಲಿ, ಶಕ್ತಿಯಾಗಿರಲಿ ಅಂತ ಹೇಳಿ ಪ್ರಾರ್ಥಿಸೋಣ. ಆಮೆನ್.